ಕವಿ ಜಿ ಯಾಕೆ ಇಷ್ಟೊಂದು ನೋವು ಕೊಡ್ತಾ ಇದೀಯ ಎಲ್ರಿಗೂ? ನಾನು ಎಲ್ಲಮ್ಮ ನೀನು ನೋವು ಕೊಡ್ತಾ ಇದ್ದೀನಿ? ನನ್ನ ಜೀವನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನನಗೆ ಇವಳು ಬೇಡ, ಅದ್ಭುತವಾಗಿರೋ ಹುಡುಗಿ ಸಿಕ್ಕಿದ್ದಾಳೆ, ನಾನು ಇವಳನ್ನೇ ಮದುವೆ ಆಗ್ತೀನಿ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇದನ್ನು ತಪ್ಪು ಅಂತ ಅದು ಹೇಗಮ್ಮ ಹೇಳ್ತೀಯ? ನೋಡೋ, ಕಡೆದಾಗ ಹೇಳ್ತಾ ಇದ್ದೀನಿ, ನಾನು ಇವಳನ್ನೇ ಮದುವೆ ಆಗೋದು, ನಾನು ಇವಳ ಜೊತೆನೇ ಇರೋದು. ರಿಚಿ, ನೀನ್ ತುಂಬಾ ತಪ್ಪು ಮಾಡ್ತಾ ಇದೀಯ. ಗೀತಾ ಇದಾಳಲ್ವೇನು, ನೀನ್ ಅವಳನ್ನ ಮದ್ವೆ ಆಗ್ಬೇಕು, ನೀನ್ ಅವಳ ಜೊತೆನೆ ಬದುಕಬೇಕು. ಬದುಕಬೇಕಾಗಿರೋದು ನಾವು ಅಂದಾಗ ಯಾರ ಜೊತೆ ಬದುಕಬೇಕು, ಯಾಕೆ ಬದುಕಬೇಕು ಅನ್ನೋ ನಿರ್ಧಾರ, ತೀರ್ಮಾನ, ಅಧಿಕಾರ, ಹಕ್ಕು ಎಲ್ಲ ನಮ್ದೇ ಆಗಿರುತ್ತೆ. ನಮ್ಮ ಮಕ್ಕಳು ಈಗ ಬದುಕಬೇಕು ಅಂತ ಕನ್ಸು ಕಾಣೋದ್ರಲ್ಲಿ ತಪ್ಪಿಲ್ಲ, ನಮ್ಮ ಮಕ್ಕಳು ಹೀಗೆ ಬದುಕಬೇಕು ಅಂತ ಹಠ ಮಾಡೋದ್ರಲ್ಲಿ ಇದೆಯಲ್ಲ, ಅದು ಅದು ತಪ್ಪು. ನಿನ್ ಕನ್ಸ್ಗೋಸ್ಕರ ಇಂತ ಹುಡುಗಿ ಮಿಸ್ ಮಾಡ್ಕೊಳ್ಳೋ ಚಾನ್ಸೇ ಇಲ್ಲ. ನೇಬೋ ಅಂದ್ರೆ ಇದೇ ನಿನ್ ಕೊನೆ ಮಾತಾ? ಕೊನೆ ಮಾತು? ನೋ ನೋ ನೋ, ಇದೇ ನನ್ನ ಕೊನೆ ನಿರ್ಧಾರ. ಜಿ ಅತ್ತೆ, ಅವನ ಮನಸ್ಸಲ್ಲಿ ನಾನು ಇಲ್ಲ ಅಂತ ಗೊತ್ತಾದ್ಮೇಲೆ ಇಲ್ಲಿದ್ದ ಏನ್ ಪ್ರಯೋಜನ? ಬನ್ನಿ ಹೋಗೋಣ. ಹೌದು, ಅವಳು ಕರೆಕ್ಟ್ ಆಗಿ ಹೇಳ್ತಿದ್ದಾಳೆ, ಅವಳು ಗೊತ್ತು ಅವಳ ಲೆವೆಲ್ ಏನು ಅಂತ. ಅಮ್ಮ, ಒಂದ್ಸತಿ ಎಡವು ಬಿದ್ದಿದ್ದೀನಿ, ಆಮೇಲೆ ಎಚ್ಚರಿಕೆಯಿಂದ ಎಡವು ಬೀಳ್ದೆ ಇರೋ ಥರ ನಡಿಬೇಕಲ್ವಾ? ಹಾಗಂತ ನೀನು ಇವಳ ಲೆವೆಲ್ಗೆ ಯೋಚನೆ ಮಾಡಿದ್ರೆ ಹೇಗಮ್ಮ? ನೀ ನಮ್ಮಮ್ಮ. ಅಂದ್ರೆ ನೀ ನನ್ ಮಾತು ಕೇಳಲ್ಲ, ಇವಳನ್ನ ಬಿಟ್ಟು ನೀ ನನ್ನ ಜೊತೆ ಬರಲ್ವಾ? ಬರ್ತೀನಮ್ಮ, ಇವಳನ್ ಮದುವೆ ಆದ್ಮೇಲೆ ನಾನು ಆ ಮನೆಗೆ ತಾನೆ ಬರಬೇಕು, ಬರ್ತೀನಿ. ರಿಚಿ, ನಾನು ಕೊನೆದಾಗ ಕೇಳ್ತಾ ಇದ್ದೀನಿ, ಈಗ ನೀ ನಮ್ ಜೊತೆ ಬರ್ತೀಯಾ ಇಲ್ವಾ? ಯಾಕೆ, ಎಲ್ಲೋ ಒಂದ್ ಕಡೆ ನೆಮ್ಮದಿ ಆಗಿದ್ರೆ ಆ ನೆಮ್ಮದಿಗೂ ಕಲ್ಲಾಕಕ್ಕೆ ಬಂದಿದ್ದೀರಲ್ವಾ? ಸ್ವಲ್ಪನು ಕಾಮನ್ ಸೆನ್ಸ್ ಇಲ್ವಾ? ವಯಸ್ಸಾದವ್ರು ನೀವು ಎಲ್ಲೋ ಮೂಲೆಯಲ್ಲಿ ಮುದುರ್ಕೊಂಡು ಕುತ್ಕೊಳ್ಳೋದು ಬಿಟ್ಟು ಮಕ್ಕಳು ಸಂತೋಷವಾಗಿರ್ಬೇಕಾದ್ರೆ ಅದು ಇದು ಅಂತ ಮಾತಾಡೋಕೆ ಬರ್ತಿರಲ್ವಾ? ಇದೇ ನಿಮಗೆ ಓವರ್ ಅನ್ಸಲ್ವಾ? ಏ ಗೀತಾ, ಇವ್ರನ್ನ ಕರ್ಕೊಂಡೋಗಿ. ಏ ಭೂಮಿಕಾ, ನಿನಗೆ ಸ್ವಲ್ಪ ಕಾಮನ್ ಸೆನ್ಸ್ ಇಲ್ವಾ? ಆದ ಬೀದಿಯಲ್ಲಿ ಹೋಗೋರೆಲ್ಲ ಬಂದು ಬಾಗಿಲು ತಟ್ಟಿದ್ರೆ ಬಾಗಿಲು ತೆಗಿತೀಯಲ್ಲ. ನಾನ್ ಇಲ್ಲಿಗೆ ಬಂದಿರೋದು ಮನ್ಸಿಗೆ ನೆಮ್ಮದಿ ಬೇಕು, ಶಾಂತಿ ಬೇಕು ಅಂತ, ಅದಕ್ಕೂ ತೊಂದರೆ ಕೊಡ್ತೀಯಲ್ಲ ನೀನು. ನೀನ್ ನಮ್ ಜೊತೆ ಬರ್ದೇ ಹೋದ್ರೆ ನಾನ್ ಸತ್ತೋಗ್ಬಿಡ್ತೀನಿ. ಏನ್ ಕಾಮಿಡಿನಾ? ಕಾಮಿಡಿ ಅಲ್ಲ ವಿಜಿ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಜೇನುತುಪ್ಪ ಇಟ್ಕೊಂಡು ನಾಟ್ಕಾಡೋರ್ನ ನಾನು ತುಂಬಾ ಜನ ನೋಡಿದ್ದೀನಿ. ಇದು ನಿಜವಾಗ್ಲೂ ವಿಷಯನೇ. ನನ್ನ ಹೆತ್ತ ತಪ್ಪಿಗೆ ನನ್ನ ಸಾವಾಗ್ಬೇಕು, ಇಲ್ಲ ನೀನ್ ಇಲ್ಲೇ ಇರ್ಬೇಕು. ನೀವೇನ್ ಮಾತಾಡ್ತಿದ್ದೀರಾ? ಗೀತಾ, ನೀನ್ ಸುಮ್ನೆ ಇರು. ಇವ್ ನನ್ನ ಹೆತ್ತ ತಪ್ಪಿಗೆ ನನಗೆ ಇದೇ ತಕ್ಕ ಪ್ರತಿಫಲ. ಕೊನೆದಾಗ ಕೇಳ್ತಾ ಇದ್ದೀನಿ, ನೀನ್ ನನ್ನ ಜೊತೆ ಬರ್ತೀಯಾ ಇಲ್ವಾ? ಬರ್ತೀನಿ, ಜೊತೆಗೆ ಭೂಮಿಕಾನು ಇರ್ತಾಳೆ ನನ್ನ ಹೆಂಡತಿಯಾಗಿ. ಅದು ನಾನ್ ಬದುಕಿರೋವರೆಗೂ ನಡಿಯಕ್ ನಾನ್ ಬಿಡಲ್ಲ. ಅತ್ತೆ ಏನ್ ಮಾಡ್ತಿದ್ದೀರಾ? ಅತ್ತೆ ನೀವು ಬಿಡು ಗೀತಾ, ಕೇಳಿ ಅತ್ತೆ ಬಿಡು, ಅದ್ ಬಿಡು ಗೀತಾ.
ಹೀಗ ಮಾಡ್ತಿದ್ದೀರಾ ಏನಾಗಿದೆ ನಿಮಗೆ ವಿಜಿ ಕೊನೆದಾಗಿ ಹೇಳ್ತಾ ಇದೀನಿ ಇದು ನನ್ನ ಕೊನೆ ಆಸೆ ಅನ್ಕೋ ಇವಳನ್ನ ಬಿಟ್ಟು ನಮ್ಮ ಮನೆಗೆ ಬಂದ್ಬಿಡಪ್ಪ ಏನಂತೆ ಯಾಕಂತೆ ಹೀಗ ಮಾಡ್ತಿದ್ದೀರಾ ನೀವು ಒಂದ ಸತಿ ಹೇಳಿದ್ರೆ ಅರ್ಥ ಆಗಲ್ವಾ ಇದೇನ್ ಸ್ಮಶಾನ ಸಹಾಯಕ್ಕೆ ಏಯ್ ಎಳ್ಕೊಂಡು ಹೋಗೆ ನೆಮ್ಮದಿಯಾಗಿ ಸಂತೋಷವಾಗಿರೋ ಕಡೆ ಹೆಣ ಬಿಡೋದು ಬೇಡ ಏಯ್ ಕರ್ಕೊಂಡು ಹೋಗಿ ಈ ಡ್ರಾಮಾ ಎಲ್ಲ ನಾನು ನೋಡಿದ್ದೀನಿ ವಿಜಿ ಇವ್ನು ನಿಮ್ಮ ತಾಯಿ ಸಾಯ್ತೀನಿ ಅಂತ ಬಂದವರ ತಾಯಿ ಆದ್ರೆ ಏನು ಯಾರಾದ್ರೆ ಏನು ಕರ್ಕೊಂಡು ಹೋಗು ನಾನು ಎಲ್ಲಿಗೂ ಬರಲ್ಲ ನಾನು ಸತ್ರ ಇಲ್ಲೇ ಸಾಯ್ತೀನಿ ಕರ್ಕೊಂಡೇ ನಾನು ಹೋಗೋದು ನಿನ್ನ ಜೊತೆ ಬರಲೇಬೇಕು ವಿಜಿ ಕರ್ಕೊಂಡು ಹೋಗು ನನ್ನ ಕಣ್ಣ ಮುಂದೆ ಒಂದು ಕ್ಷಣನೂ ಇರಬಾರದು ಕರ್ಕೊಂಡು ಹೋಗು ಮಾದೇಶ್ ನೀನು ಒಂಚೂರು ಅಲರ್ಟ್ ಆಗೋದು ಬೆಸ್ಟ್ ಮಾದೇಶ್ ಯಾಕೆ ಯಾಕಂದ್ರೆ ನಿಮ್ಮ ಅಕ್ಕ ಕ್ಲೀನ್ ಮಾಡ್ತಾ 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 ಎಲ್ಲರನ್ನು ಕೊಂದು 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 ಕೊನೆಗೆ ಕೊಲೆ ಮಾಡೋಕ್ಕೆ ಜನನೇ ಇಲ್ಲ ಅಂದಾಗ ಅವಳು ಯಾಕೆ ನಿನ್ನನ್ನೇ ಕೊಲ್ಲಬಾರ್ದು ಕರೆಕ್ಟ್ ಅಲ್ಲ ಪಾಯಿಂಟ್ ಇದೆ ಅವಳು ನಿನ್ ಕೊಂದ ತಕ್ಷಣ ನಾನು ಎಸ್ಕೇಪ್ ಹಾಂ ಅದು ಬೆಸ್ಟ್ ಆದರೆ ತುಂಬ ಸ್ಟ್ರೆಸ್ ಮಾಡಬೇಡಿ ಥ್ಯಾಂಕ್ ಯು ಡಾಕ್ಟರ್ ಎಕ್ಸ್ಕ್ಯೂಸ್ ಮೀ ಅತ್ತೆ ಯಾಕತ್ತೆ ಯಾಕಿಂತ ಕೆಲಸ ಮಾಡ್ಕೊಂಡ್ರಿ ನಾನು ನಿನ್ನನ್ನು ಅದನ್ನೇ ಕೇಳಬೇಕು ಅಂತಿದ್ದೀನಿ ಗೀತ ಯಾಕಿಂತ ಕೆಲಸ ಮಾಡಿದೆ ತಾಯಿ ಎದುರುಗಡೆ ಸಾಯ್ತಾ ಇದ್ರು ಬೇರೆ ಕಡೆ ಹೋಗ್ ಸಾಯಿ ನನ್ನ ಎದುರುಗಡೆ ಸತ್ತು ಯಾಕೆ ನನಗೆ ತೊಂದರೆ ಕೊಡ್ತಿ ಅಂತ ಕೇಳ್ತಾ ಇರೋ ಮಗ ಇರಬೇಕಾದ್ರೆ ನಾನು ಇನ್ನೇನ್ ಮಾಡ್ಲಿ ನನಗೆ ಈ ಬದುಕ್ ಬೇಕಾಗಿರ್ಲಿಲ್ಲ ನಾನ್ ಸಾಯ್ಬೇಕಿತ್ತು ಸಾಯ್ಬೇಕಿತ್ತು ನಾನು ಇನ್ನಿಂದ ಮನೆಗೆ ಹೋದ್ರು ನಾ ಇದೇ ಕೆಲಸನೆ ಮಾಡ್ತೀನಿ ನಂಗೆ ಈ ಬದುಕು ಸಾಕಾಗ್ಬಿಟ್ಟಿದೆ ಅತ್ತೆ ನೀವು ತಪ್ಪು ತಿಳ್ಕೊಂಡಿದ್ದೀರಾ ವಿಜಿ ಯಾವ ತಪ್ಪು ಮಾಡಿಲ್ಲ ನೀವು ವಿಷ ಕುಡಿದಾಗ ಅಲ್ಲಿದ್ದು ನಾವು ಮಾತ್ರ ನಾನು ಎಷ್ಟೋ ಗಾಡಿ ಕೈ ಅಡ್ಡ ಆಗದೆ ಆದರೆ ಯಾವ ಗಾಡಿನೂ ನಿಲ್ಲಿಸ್ಲಿಲ್ಲ ಅತ್ತೆ ಇದ್ದಕ್ಕಿದ್ದಾಗ ಆಂಬ್ಯುಲೆನ್ಸ್ ಬಂದಾಗ ನನಗೂ ಶಾಕ್ ಆಯಿತು ನಾನು ಆಂಬ್ಯುಲೆನ್ಸ್ಗೆ ಕಾಲ್ ಮಾಡಿಲ್ಲ ನೀವು ಕಾಲ್ ಮಾಡೋ ಸ್ಥಿತಿಲಿ ಇರಲಿಲ್ಲ ಹಾಗಾದ್ರೆ ಆಂಬ್ಯುಲೆನ್ಸ್ ಕಾಲ್ ಮಾಡಿದ್ದು ವಿಜಿನೇ ಆಗಿರ್ಬೋದಲ್ವಾ ಹೌದತ್ತೆ ಆಂಬ್ಯುಲೆನ್ಸ್ನ ನಾವು ಕರೆಸ್ಲಿಲ್ಲ ಆದರೆ ಆಂಬ್ಯುಲೆನ್ಸ್ ಕರೆಕ್ಟ್ ಟೈಮ್ ಅಲ್ಲಿಗೆ ಹೇಗೆ ಅತ್ತೆ ಒಂದು ನಿಮಿಷ ಅಣ್ಣ ಅಣ್ಣ ನಿಮಗೆ ಆಂಬ್ಯುಲೆನ್ಸ್ ಬರೋದಕ್ಕೆ ನಾವು ಹೇಳಲಿಲ್ಲ ಯಾರು ಹೇಳಿದ್ದು ಅದು ವಿಜಯ್ ಅವ್ರು ಕಾಲ್ ಮಾಡಿದ್ರು ಹೌದತ್ತೆ ಆಂಬ್ಯುಲೆನ್ಸ್ನ ಕರೆಸಿರೋದು ವಿಜಯನೇ ಇರ್ಬೋದು ಅಂತ ನನಗೂ ಅನುಮಾನ ಆಯಿತು ಆದರೆ ನನಗೆ ಈ ಕ್ಲಾರಿಟಿ ಸಿಕ್ತು ಶೀಲ ಇನ್ನು ಏನ್ ಮಾಡ್ಬೇಕಂತ ಈ ತರ ಭಯಂಕರವಾಗಿ ಯೋಚನೆ ಮಾಡ್ತಾ ಕೂತಿದ್ಯಾ ಆದವು ಮನ ಸಾಕು ಅಂತಾನ ಅಥವಾ ಇನ್ನೂ ಬೇಕು ಅಂತಾನ ಇಪ್ಪತ್ ಇಪ್ಪತ್ತೆರಡು ವರ್ಷ ಸಾಕ್ ಬೆಳೆಸಿ ಈ ಲೆವೆಲ್ ತಂದಿಟ್ವಾ ಗೀತಾನ ಒಂದು ಹೆಣ್ಣನ್ನ ಈ ಲೆವೆಲ್ ತಂದು ನಿಲ್ಸೋದು ಕಷ್ಟ ಅಂತದ್ರಲ್ಲಿ ಅವಳೇನ್ ಗೌರವ ತಂದ್ಕೊಟ್ಲು ಅಂತ ಇವತ್ ಗೊತ್ತಾಯ್ತಲ್ಲ
ಹೊರಗಡೆ ತಲೆ ಎತ್ತಿ ಓಡಾಡಕ್ ಆಗ್ತಿಲ್ಲ. ಅವಮಾನ ನೋಡೋರಲ್ಲ, ಪಿಸು ಪಿಸು ಮಾತು, ಅದೆಲ್ಲ ಸಹಿಸಿಕೊಳ್ಳಕ್ ಆಗ್ತಿಲ್ಲ ಕಣೆ. ಅದಕ್ಕೆ ನಾನೊಂದು ನಿರ್ಧಾರ ತಗೊಂಡಿದ್ದೀನಿ. ಏನದು? ಗೀತನ ಮದುವೆ ಮಾಡಿ ಹೊರಗೆ ಕಳಿಸೋದು. ಏನ್ ಹೇಳ್ತಾ ಇದ್ದೀರಾ ಮತ್ತೆ ವಿಜಿ? ಏನ್ ವಿಜಿ, ನೀನ್ ಸುಮ್ನೆ ರಾಮ ಸಾಕು. ಅವನ್ ಮನೆಗೆ ಬಂದು ಹೇಳೋಗಿದ್ದೆಲ್ಲ ಮರ್ತೆ ಹೋಯ್ತಾ ನಿಮ್ಗೆ? ವಿಜಿ ಅಂತೆ ವಿಜಿ, ವಿಜಿ ಶ್ರೀನಿವಾಸ ನೋಡಿದ ಗಂಡಲ್ಲ, ಗೀತಾ ನೋಡಿದ ಗಂಡು. ಆ ಗಂಡಿಂದ ಎಷ್ಟು ಗಂಡಾಂತರ ಆಗಿದೆ ಗೊತ್ತಾ ನಿನ್ಗೆ? ಇಷ್ಟೆಲ್ಲ ಆದ್ಮೇಲೂ ಇದೀನೇ ನನ್ನ ಅಳಿಯ ಅಂತ ಪಾದ ತೊಳಿಯಕ್ ಹೋಗ್ಬೇಕಾ ನಾವು? ನೋಡೆ, ಅವಳೇ ನೋಡ್ಕೊಂಡಿದ್ ಗಂಡಿಂದ ಏನಾಗಿದೆ ಅಂತ ಗೊತ್ತಾಗಿದೆ, ಈಗ ನಾನೇ ನೋಡ್ತೀನಿ. ಅಲ್ಲ ರೀ, ಗೀತಂಗ್ ಒಂದ್ ಮಾತು ಕೇಳ್ದೆ. ಅವಳ ಹತ್ರ ಏನೇ ಕೇಳೋದು? ಅವಳೇ ಹೇಳಿದಾಳಲ್ಲ, ನೀನ್ ಯಾರನ್ನ ತೋರಿಸಿದ್ರು ಮದುವೆ ಆಗ್ತೀನಿ ಅಂತ. ನಾವು ನೋಡಿದ ಗಂಡನ ಮದುವೆ ಆದ್ರೆ ನಮ್ಮ ಹದ್ಬಸ್ತಲ್ಲಿರ್ತಾನೆ, ಇಲ್ಲ ಅಂದ್ರೆ ಇವತ್ತಾಯ್ತಲ್ಲ ಆ ತರ ಆಗುತ್ತೆ. ಅವಳು ಬಂದಾಗ ಹೇಳು ಒಳ್ಳೆ ಸಂಬಂಧ ಬಂದಿದೆ, ಮದುವೆ ಆಗಿ ಹೋಗು ಅಂತ. ಆಗ್ಲಾದ್ರೂ ನಮ್ಮ ಭಾರ ಇಳ್ದೋಗ್ಲಿ, ಅರ್ಥ ಆಯ್ತಾ? ಅಮ್ಮ ನನ್ ಮುಂದೆ ಸಾಯೋ ನಿರ್ಧಾರ ಮಾಡಿದಾಗ ನನ್ ಕೈಯಲ್ಲಿ ಸಹಿಸ್ಕೊಳಕ್ ಆಗ್ಲಿಲ್ಲ ಭೂಮಿಕಾ. ನನಗ್ ನೋವಾದ್ರೆ ನಾನು ತಡ್ಕೊಂಡ್ಬಿಡ್ತೀನಿ, ಆದ್ರೆ ನಂದವ್ರಿಗೆ ನೋವಾದ್ರೆ ನನ್ ಕೈಯಲ್ಲಿ ಸಹಿಸ್ಕೊಳಕ್ ಆಗ್ಲ. ಸಮಾಧಾನ ಮಾಡ್ಕೊ ವಿಜಿ. ವಿಜಿ, ನೀನ್ ಅವ್ರಿಗೆ ನೋವು ಕೊಡ್ಬೇಕು, ಅದ್ರಿಂದ ಅವ್ರಿಗೆ ನಿನ್ ಬಗ್ಗೆ ಅಸಹ್ಯ ಹುಟ್ಬೇಕನ್ನತ್ತಾನೆ ನಿನ್ ಉದ್ದೇಶ? ಅವ್ರಿಗೆ ನೋವು ಕೊಡೋದು ನನ್ನ ಉದ್ದೇಶ ಆಗಿತ್ತು, ಆದ್ರೆ ಸಾವು ಕೊಡೋದಲ್ಲ. ಯಾವ ಜನ್ಮದಲ್ಲಿ ಯಾವ ಪಾಪ ಮಾಡಿದ್ದೆ, ಈ ಜನ್ಮದಲ್ಲಿ ಆ ದೇವ್ರು ಇಂಥ ಕಾಯಿಲೆ ಕೊಟ್ಬಿಟ್ಟಿದೆ. ಜನ್ಮ ಕೊಟ್ಟಿದ್ದ ತಾಯಿ ಪ್ರಾಣನ ಹೋಗೋವಾಗ ಮಾಡ್ಬಿಡ್ತಿದ್ನಲ್ಲ. ಹಾಸ್ಪಿಟಲ್ಗೆ ಕಾಲ್ ಮಾಡಿ ವಿಚಾರಿಸೋದ್ಬಲ್ಲ. ಸಮಾಧಾನ ಮಾಡ್ಕೋ ವಿಜಿ, ಅಮ್ಮ ವಿಷ ಕುಡ್ದಾಗೇನೆ ಅಮ್ಮನ ಆಚೆ ಕಳಿಸಿ ಆಂಬ್ಯುಲೆನ್ಸಿಗೆ ಕಾಲ್ ಮಾಡಿ ಅವ್ರನ್ನ ಬರೋ ಹಾಗೆ ಮಾಡಿದ್ದು ನೀನೆ ತಾನೆ? ಇವಾಗ ಅಮ್ಮ ಸೇಫ್ ತಾನೆ, ಮತ್ ಯಾಕೆ ಹೇಳ್ತಿದ್ಯಾ? ಸಮಾಧಾನ ಮಾಡ್ಕೋ ವಿಜಿ. ಯಾಕೆ ಸಮಾಧಾನ ಮಾಡ್ಕೊಳ್ಳಿ ಭೂಮಿಕಾ? ಅಮ್ಮ ಮಕ್ಕಳು ಬದುಕು ಚೆನ್ನಾಗಿರ್ಲಿ ಅಂತ ಬಯಸ್ತಾಳೆ. ಅವ್ರ ಮಕ್ಕಳಿಗೋಸ್ಕರ ಇಡೀ ಜೀವನನ ಮುಡುಪಾಗಿಡ್ತಾಳೆ. ಆ ಅಮ್ಮ ನಂದ್ಕೊಳ ಹಾಗೆ ಮಾಡಿದ್ರೆ ಅವ್ರ ಕಣ್ಣೀರಿಟ್ಟು ಶಾಪ ಹಾಕೋ ಹಾಗೆ ಮಾಡಿದ್ರೆ ನಾವಿದ್ರೆ ಎಷ್ಟು ಸತ್ತರೆ ಎಷ್ಟು. ಇಷ್ಟಕ್ಕೂ ನಾನು ಯಾವ ಪಾಪ ಮಾಡಿದ್ದೆ ಅಂತ ಈ ಘೋರ ಶಿಕ್ಷೆ ಭೂಮಿಕಾ? ಎತ್ತಮ್ಮನ ಹತ್ರ ಹೋಗಿ ತಾಯಿ ಅಂತ ಹೇಳೋ ಮಗ ಈ ಭೂಮಿ ಮೇಲೆ ಯಾರಾದ್ರೂ ಇರ್ತಾರ? ಅಂತ ದುಷ್ಟ ಈ ಜಗತ್ತಲ್ಲಿದ್ರೆ ಅದ್ ನಾನೊಬ್ಬ, ನಾನೊಬ್ನೇ. ಈ ಪಾಪನ ನಾನು ಎಲ್ಲೋಗಿ ಕಳ್ಕೊಳ್ಳಿ ಭೂಮಿಕಾ? ನಾನ್ ಸತ್ಮೇಲಾದ್ರೂ ನೆಮ್ಮದಿ ಸಿಗುತ್ತಾ? ಪದೇ ಪದೇ ಸಾವಿನ ಮತ್ ಯಾಕೆ ಆಡ್ತೀಯ ವಿಜಿ? ನೀನ್ ಹೀಗೆ ಮಾತಾಡ್ತಿದ್ರೆ ನಾನು ನಿನ್ ಜೊತೆ ಕುತ್ಕೊಂಡು ಅಳ್ಬೇಕಾಗುತ್ತೆ. ಧೈರ್ಯ ತಗೊಂಡು ಮುಂದಕ್ಕೆ ಹೋಗ್ಬೇಕಲ್ವಾ? ಗೀತಾ ಬದುಕು ಚೆನ್ನಾಗಿರ್ಬೇಕು ಅಂತ ಬಯಸಿದ್ಯ, ಈಗ ಧೈರ್ಯಗಿಟ್ರೆ ಎಲ್ಲ ಪ್ರಯತ್ನ ಸೋಲುತ್ತೆ ವಿಜಿ. ಸೋಲ್ಬಾರ್ದು, ನನ್ ಪ್ರಯತ್ನಗಳು ಯಾವುದೇ ಕಾರಣಕ್ಕೂ ಸೋಲ್ಬಾರ್ದು. ನನ್ ಗೀತಾ ಬದುಕು ಚೆನ್ನಾಗಿರ್ಬೇಕು, ಅವಳ ಇಡೀ ಜನ್ಮ ನನ್ ಬಗ್ಗೆ ಬೈಕೊಂಡು ನನಗೆ ಶಾಪ ಹಾಕೊಂಡು ಬದುಕಬೇಕು. ಅವಳ ಶಾಪಗಳೇ ನನಗ್ ಮುಕ್ತಿ ಕೊಡಕ್ ಸಾಧ್ಯ. ಏನು ಸಂಗ್ಯವ, ಏನು ಗಾಢಾಲೋಚನೆ? ವಿಜಯ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಣ್ಣ. ವಾಟ್ ಇಸ್ ಇಲ್ಲಿ
ಅವಂದೆಲ್ಲ ಮುಗಿದೋಯ್ತಲ್ಲ ತಂಗಿವ, ಇನ್ನ ಅವನ ಬಗ್ಗೆ ಯೋಚನೆ ಮಾಡಿ ಯಾಕೆ ಟೈಮ್ ವೇಸ್ಟ್ ಮಾಡ್ತೀಯ? ಸತ್ತೋದ ಮಗುವಿಗೆ ಯಾರಾದ್ರೂ ಜಾತಕ ಓದಿಸ್ತಾರ ತಂಗಿವ? ಅದಕ್ಕೆ ಮಗು ಸಾಯ್ಬೇಕಲ್ಲ ಅಣ್ಣ. ನೋಡಣ್ಣ, ನಾವು ಇದನ್ನೆಲ್ಲ ಸಾಧಾರಣವಾಗಿ ತಗೊಳ್ಳೋದಕ್ಕಾಗೋದಿಲ್ಲ. ಅವನು ಯಾವಾಗಲೂ ನನ್ನ ಹಿಡಿತದಲ್ಲಿರಬೇಕು. ಅವನು ನನ್ನ ಕೈಯಲ್ಲಿರೋ ತನಕ ನಾವೆಲ್ಲರೂ ಸೇಫ್ ಆಗಿರ್ತೀವಿ. ಅವನು ನನ್ನ ಕೈ ಬಿಟ್ಟು ಹೋದ ಅಂತ ಇಟ್ಕೋ, ಆಗ ಅವನಿಗೆ ಹೊರಗಡೆ ಇರೋ ಸತ್ಯಗಳು ಗೊತ್ತಾಗ್ತಾ ಹೋಗುತ್ತೆ. ಹಾಗೇನಾದರೂ ಆದರೆ ಆಗ ನಮಗೆ ಡೇಂಜರ್. ನಾವು ಒಂದು ವಿಷಯನ ಅವನಿಗೆ ಮುಟ್ಟಿಸಿದ್ವಿ, ಅದನ್ನು ಅವನು ಕ್ಯಾನ್ಸರ್ ಅಂತ ನಂಬಿ ಹೆದರ್ಕೊಳ್ತಾ ಇದ್ದಾನೆ. ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಸತ್ತು ಹೋಗ್ತೀನಿ ಅಂತಾನೂ ಅಂದ್ಕೊಂಡಿದ್ದಾನೆ. ಅದೇ ಭಯದಲ್ಲಿ ನಾವು ಅವನನ್ನು ಇಡಬೇಕು. ನಮ್ಗೆ ಒಳ್ಳೇದಲ್ವ ತಂಗಿಯವ, ಅದಕ್ಕೆ ತಲೆ ಕೆಡಿಸ್ಕೊಳ್ಳೋದೇನಾಕಿ? ಅವನಾಗ ಅವನೇ ಭಯ ಪಡ್ತಿದ್ದಾನಂತಂದ್ರೆ ತಂಗಿಯವ, ಆ ಭಯನೇ ಅವನನ್ನು ಸಾಯಿಸಿದೆ ಅಂತಂದರೆ ನಮ್ಗೆ ಒಳ್ಳೇದಲ್ವಾ? ಆತ್ಮಹತ್ಯೆ ಮಾಡಕ್ಕೆ ಹೊರಟವನ್ನ ಯಾರಾದರೂ ಕೊಲ್ತಾರ ತಂಗಿಯವ? ಅಣ್ಣ, ಅವನಿನ್ನೂ ಭೂಮಿಕಾ ಮನೆಯೇ ಗತಿ ಅನ್ನೋದು ಚೆನ್ನಾಗಿರಲ್ಲ. ಅವನು ಅಲ್ಲಿದ್ದರೆ ನಮ್ಮ ಕೈಗೆ ಸಿಗಲ್ಲ. ಅವನು ಇಲ್ಲಿ ಬಂದ್ರಷ್ಟೇ ನಮಗೆ ಹೇಗೆ ಬೇಕೋ ಹಾಗೆ ನಾವು ಕಂಟ್ರೋಲ್ನಲ್ಲಿ ಅವನನ್ನು ಇಟ್ಕೊಳ್ಬಹುದು. ಇದ್ರ ನಿನ್ನ ಪ್ರಾಬ್ಲಮ್ ಏನು ತಂಗಿಯವ? ಅವನ ಪಾಡಿಗೆ ಅವನಿದ್ದಾನೆ, ಅವಳ ಪಾಡಿಗೆ ಅವಳಿದ್ದಾಳೆ. ಏನಾದರೂ ಹೆಚ್ಚು ಕಮ್ಮಿ ಆದರೆ ಭೂಮಿಕಾ ತಲೆಗೆ ಬರುತ್ತೆ. ನಾನು ಹೇಳ್ತಾ ಇರೋದು ನಿನಗೆ ಅರ್ಥನೇ ಆಗ್ತಾ ಇಲ್ಲ ಅಣ್ಣ. ಅವನು ಇಲ್ಲಿರುವಾಗ ನಾವು ಏನೋ ಒಂದು ಹೇಳಿ ಅವನನ್ನು ಮಂಗನ್ ಮಾಡ್ತಾ ಇದ್ವಿ. ಬಾಯಲ್ಲಿ ರಕ್ತ ಬರೋ ಹಾಗೋ ಕೂದಲುದ್ರೋ ಹಾಗೋ ಏನೋ ಒಂದು ಮಾಡಿ ಯಾಮಾರಿಸ್ತಾ ಇದ್ವಿ. ಹೌದೌದು, ಅವನು ಈ ಮನೇಲಿ ಇರಬೇಕಾದ್ರೆ ತುಂಬ ಭಯದಲ್ಲಿದ್ದ. ಈಗ ನಮ್ಮನ್ನು ಬಿಟ್ಟು ಅವನು ಭೂಮಿ ಮನೆಯಲ್ಲೇ ಇದ್ದರೆ ಈ ಥರ ಯಾವ ಸಿಂಪ್ಟಮ್ಸು ಬರೋದಿಲ್ಲ, ಅವನಿಗೆ ಭಯನೂ ಆಗೋದಿಲ್ಲ. ಬೇಗ ಸತ್ತು ಹೋಗ್ತೀನಿ ಅಂತ ಅಂದ್ಕೊಂಡು ಅವನಿಗೆ ಮತ್ತೆ ಬದುಕ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಬರುತ್ತೆ. ಡಾಕ್ಟರ್ ಹತ್ರ ಚೆಕ್ ಮಾಡಿಸೋಣ ಅಂತ ಅನಿಸಿದ್ರು ಅನ್ನಿಸ್ಬಹುದಲ್ವಾ? ಸಪೋಸ್ ನಮ್ಮ ನಾಲೆಡ್ಜ್ ಅಲ್ಲದೆ ಅವನು ಬೇರೆ ಡಾಕ್ಟರಿಗೆ ತೋರಿಸಿದ್ರು ತೋರಿಸ್ಬಹುದು. ಹಾಗೇನಾದರೂ ತೋರಿಸಿ ಅವನಿಗೆ ಕ್ಯಾನ್ಸರ್ ಇಲ್ಲ ಅನ್ನೋ ವಿಷಯ ಗೊತ್ತಾದರೆ ನಮ್ಮ ಕತೆ ಅಷ್ಟೇ.